ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಅದು ಬಾಲ್ಯ ವಿವಾಹ ಮಂಗಿ ಹೆಂಡತಿ ಈಗಿಲ್ಲ ಅಂತ ನಿನಗೆ ಏನೇನೋ ಹೇಳಬೇಕಾಗ್ತದೆ. ಗೊತ್ತಾಗದೆ ಇದ್ದಕ್ಕೆ ಕಾರಣ ನಿನ್ನ ಪ್ರೀತಿ ಸ್ವೀಟಿ, ನಿನ್ನ ಕೋರಿಕೆ ನೆರವೇರದೆ ಹೋದ್ರೆ ನೀನ್ ಎಲ್ಲಿ ಸತ್ತೋಗ್ತೀಯೋ ಅನ್ನೋ ನಿಮ್ಮ ಅಪ್ಪನ ಭಯ. ಯಾವ ತಂದೆ ತಾನೆ ಮಗಳನ್ನ ಕಳಿಸ್ಕೊಳ್ಳೋದು? ನಿನ್ನ ಆಸೆ ಮುಂದೆ ನಾನು ಮಾಡ್ತಾ ಹೋದ ತಪ್ಪುಗಳೆಲ್ಲ ಸರಿ ಅನ್ಸೋಕ್ ಶುರು ಆಯ್ತು. ಯಾಕೋ ಸ್ವಲ್ಪ ಸೋಣ್ಕೊಡು, ಸ್ವಲ್ಪ ಸೋಣ್ಕೊಡು, ನಾನು ಭಾಗ್ಯ. ಇದೆಲ್ಲ ಮಾಡಿದ್ರೆ ಉದ್ದೇಶ ನಿನ್ನ ಹಿತ, ನೀನ್ ಸಂತೋಷವಾಗಿರ್ಬೇಕು ಅನ್ನೋದು. ಇದರಿಂದ ನಿನ್ಗೆ ಏನಾದ್ರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಸ್ವೀಟ್. ಇದಕ್ಕೆಲ್ಲ ಮೂಲ ಕಾರಣ ಒಂದ್ ಸಾವು. ಹೌದು ಎಲ್ಲ ಬಾಯಿಗೂ ಅದು ನನ್ನ ಸಾವು ಅಂದ್ರೆ ನನ್ನ ಸಾವು. ಅದ್ಯಾಕೆ ಅವಳು ಪಾಲ ಕಷ್ಟ ಇದೆ ನೋಡಿ. ಆ ಕಡೆ ಹೋಗಿ ಮದ್ವೆ ನಡೀತದೆ ಒಂದ್ ಕಡೆ ಗೌರಿ ಅವಳ ಸಂಸಾರ ಸಾವು ನನ್ ಸಂಸಾರದ ಮುಟ್ಟಿಗೆ ಕಾರಣ ಆಗ್ತದೆ. ಅಲ್ಲಿ ಆ ಮನೇಲಿ ಇದ್ದಾಗ್ಲೂ ಜೊತೆಗೆ ಒಟ್ಟಾಡ್ತಾ ಇದ್ದಾನೆ ಹಿಂಗೇನೆ ಅದಕ್ಕೆ ಹಂಗ ಆಡ್ತಾ ಇರೋದು. ಏ ಡೊನಾಲ್ಡ್ ಕೈ ಬಿಟ್ಟು ಇನ್ ಯಾರು ಮಾತಾಡ್ಬೇಡಿ, ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ನನ್ ಕೊನೆ ನಿರ್ಧಾರ ಏನೋ ಕಚ್ಚಬೇಕು ನೋಡ. ನಾನ್ ಪ್ರೀತಿ ಹುಡುಗನ ಜೊತೆ ಆಗ್ಬೇಕು ಅಂತ ಇದ್ನೇ ಹೊತ್ತು ಈಗಾಗ್ಲೇ ಮದ್ವೆ ಆಗಿರೋ ಗಂಡಿನ ಜೊತೆ ಅಲ್ಲ. ಮಹಿನ ಮದ್ವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಮ್ ಮದ್ವೆ ಆಗಿ ಫ್ರೆಂಡ್ ಗೌರಿ ಸಂಸಾರಕ್ಕೆ ಅನ್ಯಾಯ ಮಾಡಿದ್ದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಬೆಚ್ಚಗಿರ್ಬೇಕು. ಬಾಬಾ ಸೂಪರ್ ಪ್ಯಾಕ್ ಫ್ಯಾಮಿಲಿ ಪ್ಯಾಕ್ ಹೋಗ್ತಾ ಜಿಮ್ಗೆ ಬಿಟ್ಬಿಟ್ಟ ಇಲ್ಲ ರೈಟ್ ನೋಡಿ ಹಿಂಗೆ ಐತೆ. That is not fat bro, that is muscle. That is muscle. ಇಳಿ ಬಿಡ ನೋಡು ನೀನ್ ಮಾಡ್ರೆ ಇಲ್ಲೇ ಬೆಂಗಳೂರಲ್ಲಿ ಒಂದ್ ಹುಡುಗಿ ಬೆಳ್ಳ ಚೆನ್ನಾಗೈತಂತೆ ನೋಡ್ಬೇಕು ಆಷಾಢ ಬಂದ್ಬಿಡ್ದು. ಏಯ್ 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 ಅವ್ರ ಹೆಸರು ಕೇಳಕ್ಕೆ ಕಿವಿ ಕಚ್ತೈತೆ.
ಅದೇ ಕಲಾ ಅಂತ ಗೊತ್ತಿಲ್ಲ ಮಗಳ ಹೋಗಿತ್ತಿ.